ನಮಸ್ಕಾರ ವೀಕ್ಷಕರೇ, ಹರಟೆ ವಿತ್ ಮಂಜಣ್ಣ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸುಸ್ವಾಗತ. ನೋಡಿ, ಸಮಯ ಅನ್ನೋದು ಯಾರಿಗಾಗೂ ಕಾಯೋದಿಲ್ಲ ಸ್ವಾಮಿ, ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಾವು ಸಮಯದ ಜೊತೆಯಲ್ಲಿ ಹೋಗಬೇಕು. ಟೈಮ್ ಈಸ್ ಮನಿ. ನೀವು ಸಮಯವನ್ನು ವ್ಯರ್ಥ ಮಾಡಿದ್ರೆ ಹಣವನ್ನು ವ್ಯರ್ಥ ಮಾಡಿದ ಹಾಗೆ. ಇದನ್ನು ಮಕ್ಕಳಿಗೆ ನೀವು ಹೇಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ? ಮೊದಲು ನಾವು ಸಮಯವನ್ನು ಪರಿಪಾಲನೆ ಮಾಡೋದನ್ನು ರೂಢಿ ಮಾಡ್ಕೋಬೇಕು, ಆಮೇಲೆ ಮಕ್ಕಳಿಗೆ ತಿಳಿ ಹೇಳಬೇಕು. ಆ ತಿಳಿ ಹೇಳೋದನ್ನು ಅಷ್ಟೇ, ನೀವು ಯಾವುದೋ ಸ್ಕೂಲ್ನಲ್ಲಿ ಪಾಠ ಹೇಳಿದಾಗ ಹೇಳಿದ್ರೆ ಮಕ್ಕಳು ಕೇಳೋದಿಲ್ಲ. ಮಕ್ಕಳಿಗೆ ಎಲ್ಲವನ್ನು ಕಥೆಯ ರೂಪದಲ್ಲಿ ಹೇಳಬೇಕು. ನಮ್ಮ ಕಾಲದಲ್ಲಿ ಅಜ್ಜ ಅಜ್ಜಿ ಇದ್ದರು, ಕಥೆ ಹೇಳ್ತಾ ಇದ್ರು. ಈಗ ಅಜ್ಜ ಅಜ್ಜಿಯರನ್ನೆಲ್ಲ ನಾವು ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ಟಿದ್ದೀವಿ. ಅದಕ್ಕೆ ಏನು ಮಾಡ್ತೀರಿ? ನೀವೇ ಸ್ವಲ್ಪ ಸಮಯ ಮಾಡ್ಕೋಬೇಕು, ಕಥೆ ಹೇಳಬೇಕು. ಆ ಕಥೆಗಳು ನಿಮ್ಗೆ ಎಲ್ಲಿ ಸಿಗುತ್ತೆ? ಎಲ್ಲಿ ಬೇಕಾದರೂ ಸಿಗುತ್ತೆ ಸ್ವಾಮಿ. ಪತ್ರಿಕೆಗಳನ್ನು ಓದಿ, ನಿಯತಕಾಲಿಕಗಳನ್ನು ತರಿಸಿ, ಪುಸ್ತಕಗಳನ್ನು ಕೊಂಡು ಓದಿ, ಎಷ್ಟು ಬೇಕಾದರೂ ನಿಮಗೆ ಕಥೆಗಳು ಸಿಗುತ್ತೆ. ಅಲ್ಲಿ ಆ ಮಗುವಿನ ಮನಸ್ಸಿಗೆ ಭಾರವಾಗದ ಹಾಗೆ ಎಷ್ಟನ್ನು ಹೇಳಬೇಕೋ ಅಷ್ಟನ್ನು ಮಾತ್ರ ಹೇಳಿ. ಆಗ ಖಂಡಿತವಾಗಿಯೂ ಮಗು ಅದನ್ನು ಸ್ವೀಕಾರ ಮಾಡುತ್ತೆ. ನೋಡಿ, ಸಮಯ ಅಂದರೆ ಮೊದಲನೇ ಬಾರಿಗೆ ನಮಗೇ ಅದರ ಪರಿವೇ ಇಲ್ಲ. ಯಾಕೆಂದರೆ ಇವತ್ತು ಯಾರಾದರೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದರೆ ನಾವು ಓ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಕರೆಕ್ಟಾಗಿ ಬಂದಿದ್ದಾನೆ ಅಂತ ಹೇಳ್ತೀವಿ. ನೋಡಿ, ಇವತ್ತು ಭಾರತ ಎಲ್ಲ ರೀತಿಯಲ್ಲೂ ವಿಶ್ವ ಗುರು ಆಗೋದಕ್ಕೆ ಹೊರಟಿದೆ, ವಿಶ್ವಕ್ಕೆ ಮಾದರಿ ಆಗೋದಕ್ಕೆ ಹೊರಟಿದೆ. ಆದರೆ ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನೋದಿದೆಯಲ್ಲ, ಇದು ತಡವಾಗಿ ಬರೋರಿಗೆ ನಾವು ಹೇಳುವಂಥ ಒಂದು ಮಾತಾಗಿ ಉಳಿದು ಹೋಗಿದೆ. ಆ ಒಂದು ಪರಿಕಲ್ಪನೆಯನ್ನು ನಾವು ಬದಲಾಯಿಸಬೇಕು. ಅಂದರೆ ನಾವು ಸಮಯವನ್ನು ಸರಿಯಾಗಿ ನಿಭಾಯಿಸುವುದನ್ನು ಕಲಿಯಬೇಕು. ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಎಷ್ಟೋ ನಿಮಗೆ ಮದುವೆ ಪತ್ರಿಕೆಗಳು ಬರ್ತಾ ಇರುತ್ತೆ. ಮೊದಲೆಲ್ಲ ಮದುವೆಯ ಆರತಕ್ಷತೆ 6:30 ಅಂತ ಕರೆಕ್ಟಾಗಿ ಹಾಕಿರ್ತಾಯಿದ್ರು. 6:30 ನೀವು ಹೋಗೋ ಅಷ್ಟೊತ್ತಿಗೆ ಗಂಡು ಹೆಣ್ಣು ಅಲ್ಲಿ ಕೂತ್ಬಿಟ್ಟಿರೋರು. ಯಾಕೆಂದರೆ ಇವತ್ತಿನ ಹಾಗೆ ದೊಡ್ಡ ಹೂವಿನ ಅಲಂಕಾರ ಅಂತೆ, ಅದ್ದಂತೆ ಇದ್ದಂತೆ, ಈ ಕಡೆಯಿಂದ ಏನೋ ಒಂದು ಸ್ಮೋಕ್ ಬೇರೆ ಬರ್ತಾ ಇರುತ್ತೆ, ಅಲ್ಲಿ ಯಾರೋ ಒಂದು ಡಬ ಡಬ ಹೊಡಿತಾ, ಇದು ಯಾವುದೂ ಇರಲಿಲ್ಲ ಸ್ವಾಮಿ. ಅವಾಗ ತುಂಬ ಆತ್ಮೀಯವಾದ ಒಂದು ವಾತಾವರಣದಲ್ಲಿ ನಮ್ಮ ಮದುವೆಗಳು ನಡೀತಾ ಇದ್ದ ಕಾಲ. 6:30 ಅಂತ ಹಾಕಿದ್ರೆ 6:30 ಆಗೋಗೋದು, ಎಲ್ಲ ಊಟ ಮಾಡಿಕೊಂಡು ಮನೆಗೆ ಸರಿಯಾದ ಸಮಯಕ್ಕೆ ಹೋಗ್ಬೋದಾಗಿತ್ತು. ಆಮೇಲೆ ಏನಾಯಿತು, 6:30 ಯಾರೂ ಬರೋಲ್ಲ, ಗಂಡು ಹೆಣ್ಣೇ ಬಂದಿರೋಲ್ಲ ಅಂಥೇಳಿ 7:00 ಅಂತ ಹಾಕೋಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ 7:30 ಆನ್ವರ್ಡ್ಸ್, 7:30 ಅಂದರೆ ಎಷ್ಟೊತ್ತು ಬೇಕಾದರೂ ಆಗ್ಬೋದು. ನೀವು 7:30 ಹೋಗಿ ನೋಡಿ, ಯಾವುದಾದ್ರೂ ಮದುವೆ ಮನೆಯಲ್ಲಿ ಗಂಡು ಹೆಣ್ಣು ಬಂದು ಕೂತ್ಕೋತಾರಾ? ಖಂಡಿತವಾಗಿಯೂ ಇಲ್ಲ. 8:00 ಆಗುತ್ತೆ, 8:30 ಆಗುತ್ತೆ. ಆ ಸಮಯಕ್ಕೆ ಹೋದವ್ರಿಗೆ ಏನನ್ಸುತ್ತೆ ಅಂದರೆ ಮತ್ತೆ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಒಂದು ಕೆಲಸ ಮಾಡೋಣ, ಹೇಗೂ ಸೆಲ್ಲರಲ್ಲಿ ಊಟ ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಆಮೇಲೆ ಗಂಡು ಹೆಣ್ಣನ್ನು ಮೀಟ್ ಮಾಡಿದ್ರಾಯ್ತು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ, ಇಲ್ಲಿ ಬಂದು ನೋಡ್ತಾರೆ ಒಂದು ಹನುಮಂತನ ಬಾಲದ ಹಾಗೆ ಕ್ಯೂ ಬೆಳೆದ್ಬಿಟ್ಟಿದೆ. ಈ ಕ್ಯೂನಲ್ಲಿ ನಿಂತ್ಕೊಂಡು ನಾವು ವಧುವರರನ್ನು ಹಾರೈಸಿ ಬರೋದಕ್ಕೆ ಎಲ್ಲಿ ಸಾಧ್ಯ? ಕೊನೆಗೊಂದು ಯೋಚನೆ ಮಾಡ್ತಾರೆ, ಏ ಹೇಗೂ ಗುರ್ತಿರೋರಲ್ವಾ, ಇನ್ನೊಂದು ದಿವಸ ಮನೆಗೆ ಕರೆದ್ರಾಯ್ತು, ಆವಾಗ ಕೊಟ್ಟರಾಯ್ತು ಅಂಥೇಳಿ ಹುಡುಗರನ್ನು ಜೋಬಿಗೆ ಹಾಕ್ಕೊಂಡು ಮನೆಗೆ ಬರ್ತಾರೆ. ಎಷ್ಟೋ ಕಡೆ ಈ ಘಟನೆಗಳು ನಡೆದಿದೆ, ನಿಮ್ಮ ಜೀವನದಲ್ಲೇ ಇದು ನಡೆದಿರಬಹುದು. ಹೀಗಾಗಬಾರ್ದು ಅಂದರೆ ನಾವು ಸಮಯವನ್ನು ಪರಿಪಾಲನೆ ಮಾಡೋದನ್ನು ಕಲ್ತ್ಕೋಬೇಕು. ಇದಕ್ಕೆ ನಾವು ಎಲ್ಲೋ ಯಾವುದೋ ಫಾರಿನಿಗೆ ಹೋಗಿ ಯಾರಿಂದಲೋ ಕಲ್ತ್ಕೊಂಡ್ಬರಬೇಕಾಗಿಲ್ಲ ಸ್ವಾಮಿ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನಾಡಿನಲ್ಲಿ ಬೆಳೆದವರು, ನಮ್ಮ ಕಾಲಮಾನದಲ್ಲೇ ಇದ್ದವರು ಎಷ್ಟೋ ಜನ ಸಮಯವನ್ನು ಎಷ್ಟು ಚೆನ್ನಾಗಿ ಪರಿಪಾಲನೆ ಮಾಡ್ತಾಯಿದ್ರು. ಅಂಥ ಒಂದು ಹಿರಿಯ ಜೀವ ವಿಶ್ವೇಶ್ವರಯ್ಯನವರು. ಅವರ ಸಮಯ ಪರಿಪಾಲನೆಯ ಬಗ್ಗೆ ಎರಡು ಸ್ವಾರಸ್ಯಕರವಾದ ಕಥೆಗಳನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಅನೇಕರು ಓದಿರಬಹುದು, ಯಾಕೆಂದರೆ ಇದೆಲ್ಲ ಜನಜನಿತವಾಗಿರುವಂಥ ಕಥೆಗಳು. ಓದಿರುವವರು ಮತ್ತೊಮ್ಮೆ ಇದನ್ನು ಫ್ರೆಶ್ ಮಾಡಿಕೊಳ್ಳಿ, ಓದದೇ ಇರುವವರು ಒಮ್ಮೆ ಇದನ್ನು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಈ ಕಥೆಗಳನ್ನು ಹೇಳಿ, ಆಗ ಅವರು ಸಮಯ ಪರಿಪಾಲನೆಯನ್ನು ಕಲಿತಾರೆ. ವಿಶ್ವೇಶ್ವರಯ್ಯನವರು ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ರು, ಒಂದು ಪರಿಪಾಠವನ್ನು ಇಟ್ಕೊಂಡಿದ್ರು. ಅದೇನಪ್ಪ ಅಂದರೆ, ಇಂಟರ್ಮೀಡಿಯೇಟ್ನಲ್ಲಿ ಯಾವ ಒಬ್ಬ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಗಳಿಸ್ತಾನೋ ಆ ವಿದ್ಯಾರ್ಥಿಯನ್ನು ಹುಡುಕಿ ಒಂದು ದಿನ ತಮ್ಮ ಮನೆಗೆ ಊಟಕ್ಕೆ ಕರೀತಾಯಿದ್ರು. ಆ ಊಟಕ್ಕೆ ಕರೆದು ಅವನಿಗೆ ಪ್ರೀತಿಯಿಂದ ಊಟವನ್ನು ಬಡಿಸಿ ಅವನ ಜೊತೆ ಸಹಭೋಜನವನ್ನು ಸ್ವೀಕರಿಸಿ 100 ರೂಪಾಯಿಗಳನ್ನು ಆತನಿಗೆ ಒಂದು ಉಡುಗೊರೆಯಾಗಿ ಕೊಟ್ಟು ಕಳಿಸ್ತಾಯಿದ್ರು. ಇದು ಒಂದು ರೀತಿಯಲ್ಲಿ ವಿದ್ಯೆಯನ್ನು ಪ್ರೋತ್ಸಾಹಿಸುವ ಅವರ ಒಂದು ನೀತಿ. ಒಂದು ಸಾರಿ ಏನಾಗುತ್ತೆ, ವಿಶ್ವೇಶ್ವರಯ್ಯನವರ ದೂರದ ಬಂಧುಗಳ ಒಬ್ಬ ಮಗ, ಆತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾನೆ. ಬಂಧು ಆದರೆ ಏನಂತೆ, ಅವನು ಆ ಸಾಧನೆಯನ್ನು ಮಾಡಿದಾನಲ್ಲ, ಸರಿ ಅವನನ್ನು ಒಂದು ದಿವಸ ರಾತ್ರಿ 8:00 ಊಟಕ್ಕೆ ಬಾಪ ಅಂತ ಕರೀತಾರೆ. ಅವತ್ತಿನ ದಿನ ಬರುತ್ತೆ, ವಿಶ್ವೇಶ್ವರಯ್ಯನವರು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ, ಗಡಿಯಾರದಲ್ಲಿ 8:00 ಹೊಡಿತಾ ಇದೆ. ಕೇಳ್ತಾರೆ ಅಡುಗೆ ಬಡಿಸುವವನನ್ನು, ಬಂದೇನಪ್ಪ ಆ ಹುಡುಗ? ಇಲ್ಲ ಸರ್, ಇನ್ನೂ ಬಂದಿಲ್ಲ. ಸರಿ, ನನಗೆ ಊಟ ಬಡಿಸು ಅಂತ ಹೇಳಿ ಊಟ ಮಾಡ್ತಾರೆ. ಅವರ ಊಟ ಒಂದು 15 ನಿಮಿಷಗಳಲ್ಲಿ ಮುಗಿದು ಅವರು ಕೈ ತೊಳೆದು ಇನ್ನೇನು ರೂಮ್ಗೆ ಹೋಗಬೇಕು,
ಆ ಹುಡುಗ ಏನೋ ತಡವಾಗಿರುತ್ತೆ, ಬಂದು ನಿಂತ್ಕೋತಾನೆ, ಅವನಿಗೆಲ್ಲೋ ಒಳಗಡೆ ಒಂದು ರೀತಿಯ ಅಂಜಿಕೆ, ವಿಶ್ವೇಶ್ವರಯ್ಯನವರು ಏನು ಹೇಳ್ತಾರೋ ಅಂತ. ಅವರು ಒಂದು ಸಾರಿ ಗಡಿಯಾರವನ್ನು ನೋಡ್ತಾರೆ, ಒಂದು ಸಾರಿ ಆ ಹುಡುಗನ ಮುಖವನ್ನು ನೋಡ್ತಾರೆ. ನೋಡಿಬಿಟ್ಟು ಊಟ ಮಾಡಿಕೊಂಡು ನನ್ನನ್ನು ರೂಮಲ್ಲಿರ್ತೀನಿ, ನನ್ನನ್ನು ನೋಡ್ಕೊಂಡು ಹೋಗು ಅಂತ ಪ್ರೀತಿಯಿಂದಲೇ ಹೇಳಿ ರೂಮ್ಗೆ ಹೊರಟೋಗ್ತಾರೆ. ಹುಡುಗ ಒಂದು ರೀತಿ ಒಂದು ಆತಂಕದಿಂದಲೇ ಊಟವನ್ನು ಮುಗಿಸ್ತಾನೆ. ಮುಗಿಸಿದ ಮೇಲೆ ಸೀದಾ ವಿಶ್ವೇಶ್ವರಯ್ಯನವರ ಕೋಣೆಗೆ ಹೋಗ್ತಾನೆ. ಬಾಪ ಅಂತ ಪ್ರೀತಿಯಿಂದ ಕರೀತಾರೆ. ಕರೆದು ಕೂರಿಸಿ ಆತನ ಕೈಗೆ ಒಂದು ಲಕೋಟೆಯನ್ನು ಕೊಡ್ತಾರೆ, ಜೊತೆಗೆ ಒಂದು ಮಾತನ್ನು ಕೂಡ ಹೇಳ್ತಾರೆ. ನೋಡಪ್ಪ, ನೀನು 8 ಗಂಟೆಗೆ ಬರಬೇಕಾಗಿತ್ತು, ಬಂದಿದ್ದರೆ ನಿನಗೆ ಇವತ್ತು 100 ರೂಪಾಯಿಗಳ ಉಡುಗೊರೆಯನ್ನು ನಾನು ಕೊಡ್ತಾಯಿದ್ದೆ. ಅಷ್ಟೇ ಅಲ್ಲ, ನಿನ್ನ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ, ಆದರೆ ನೀನು 1/2 ಗಂಟೆ ತಡವಾಗಿ ಬಂದೆ, ಹಾಗಾಗಿ ನನ್ನ ಊಟ ಮುಗಿದೋಗಿತ್ತು. ನೀನು 1/2 ಗಂಟೆ ತಡವಾಗಿ ಬಂದಿರೋದ್ರಿಂದ ಈ ಲಕೋಟೆಯಲ್ಲಿ 75 ರೂಪಾಯಿ ಇಟ್ಟಿದ್ದೀನಿ. ಅಂದರೆ ನಿನ್ನ 1/2 ಗಂಟೆ ತಡವಾಗಿ ನೀನು ಬಂದಿರೋದಕ್ಕೆ 25 ರೂಪಾಯಿಗಳನ್ನು ಇದರಲ್ಲಿ ಕಡಿತ ಮಾಡಿದ್ದೀನಿ. ನೀನೇನಾದರೂ 1/2 ಗಂಟೆ ತಡವಾಗಿ ಬಂದಿದ್ದರೆ ಇನ್ನೂ 25 ರೂಪಾಯಿ ಕಟ್ಟಾಗ್ತಾ ಇತ್ತು ಇದರಲ್ಲಿ ಅಂತ ಹೇಳ್ತಾರೆ. ಅಂದರೆ ಆ ಹುಡುಗನಿಗೆ ಸಮಯದ ಮಹತ್ವವನ್ನು ಉದಾಹರಣೆಯೊಂದಿಗೆ ಕಲಿಸ್ತಾರೆ ಅವರು. ಇದು ನಮಗೆ ವಿಶ್ವೇಶ್ವರಯ್ಯನವರು ಕಲಿಸಿರುವಂಥ ಪಾಠ. ಸರ್ಎಂ ವಿಶ್ವೇಶ್ವರಯ್ಯನವರಿಗೆ ಸಂಬಂಧಪಟ್ಟಂಥ ಈ ಸಮಯ ಪರಿಪಾಲನೆಯ ಬಗೆಗಿನ ಇನ್ನೊಂದು ಸ್ವಾರಸ್ಯಕರವಾದ ಕಥೆ ಇದೆ, ಕೇಳಿ. ವೆಂಕಟರಾಮಯ್ಯ ಅಂತ ವಿಶ್ವೇಶ್ವರಯ್ಯನವರ ಆತ್ಮೀಯರು. ಅವರು ಒಂದು ದಿನ ವಿಶ್ವೇಶ್ವರಯ್ಯನವರನ್ನ ಭೇಟಿ ಮಾಡಬೇಕು ಅಂತ ಒಂದು ಅಪಾಯಿಂಟ್ಮೆಂಟ್ ಕೇಳ್ತಾರೆ. ಅವರಿಗೆ 2:45 ಬನ್ನಿ ಅಂತ ವಿಶ್ವೇಶ್ವರಯ್ಯನವರು ಟೈಮ್ ಕೊಡ್ತಾರೆ. ಇವರು 2:30 ವಿಶ್ವೇಶ್ವರಯ್ಯನವರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಹೋಗಿ ಆ ಕೆಲಸದವನನ್ನು ಕೇಳ್ತಾರೆ, ಎಲ್ಲಪ್ಪ ಯಜಮಾನರು ಅಂತ. ಸರ್, ಯಜಮಾನರು ಮಲ್ಕೊಂಡಿದ್ದಾರೆ ಅಂತಾನೆ ಆತ. ಇವರು ವೆಂಕಟರಾಮಯ್ಯನವರು ಏನು ಅನ್ಕೋತಾರೆ, ಓಹೋ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದನ್ನು ಮರ್ತುಬಿಟ್ಟಿದ್ದಾರೆ, ಹಾಗಾಗಿ ಯಜಮಾನರು ಮಲ್ಕೊಂಡಿದ್ದಾರೆ ಅಂದ್ಬಿಟ್ಟು, ಹಾಗಾದರೆ ಇನ್ನೊಂದು ದಿವಸ ಬರ್ತೀನಪ್ಪ, ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಅಂತ ಹೊರಡೋದಕ್ಕೆ ಸಿದ್ಧವಾಗ್ತಾರೆ. ಆಗ ಆ ಕೆಲಸದವನು ಹೇಳ್ತಾನೆ, ಇಲ್ಲ ಸರ್, ನಿಮಗೆ ಸಮಯ ಕೊಟ್ಟಿರೋದು 2:45, ನನಗೆ ಹೇಳಿದ್ದಾರೆ ಅವರು, ಅವ್ರು ಆ ಸಮಯಕ್ಕೆ ಸರಿಯಾಗಿ ಎದ್ದು ಬರ್ತಾರೆ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ವೆಂಕಟರಾಮಯ್ಯನವ್ರಿಗೆ ಆಶ್ಚರ್ಯ ಆಗುತ್ತೆ, ಈ ವಯೋವೃದ್ಧರು ಈ ವಯಸ್ಸಿನಲ್ಲಿ ಮಧ್ಯಾಹ್ನದ ನಿದ್ದೆ ಮಾಡ್ತಾಯಿದ್ದಾರೆ, ಸಿಹಿ ನಿದ್ದೆ, ಆ ನಿದ್ದೆಯಿಂದ ಎದ್ದವ್ರು ಬರೋದಕ್ಕಾಗುತ್ತಾ ಇನ್ನು 10 ನಿಮಿಷದಲ್ಲಿ ಅಂತ ಅಂದ್ಕೊಂಡು ಕೂತ್ಕೋತಾರೆ. ಕರೆಕ್ಟಾಗಿ ಗಡಿಯಾರದಲ್ಲಿ 2:45 ಹೊಡೆಯುತ್ತೆ. ಒಂದು ಬಲಗಡೆಯ ಪಾರ್ಶ್ವದ ಬಾಗಿಲು ತೆಗೆಯುತ್ತೆ. ಅಲ್ಲಿ ಗರಿಗರಿಯಾದ ಡ್ರೆಸ್ಸನ್ನು ಹಾಕ್ಕೊಂಡು, ಮೀರಿ ಮೀರಿ ಮಿಂಚುವಂಥ ಶೂ ಹಾಕ್ಕೊಂಡು ವಿಶ್ವೇಶ್ವರಯ್ಯನವರು ಅಡಿಯಿಟ್ಟು ಬರ್ತಾರೆ. ಬಂದು ವೆಂಕಟರಾಮಯ್ಯನವ್ರನ್ನ, ಈಗ ಬಂದ್ರ, ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ ಹೇಳಿ ಕೂತ್ಕೋತಾರೆ. ವೆಂಕಟರಾಮಯ್ಯನವರಿಗೆ ಒಂದು ರೀತಿಯ ದಿಗ್ಭ್ರಮೆ ಆಗಿ ಹೋಗುತ್ತೆ. ಇದು ಸಾಧ್ಯವಾ ಅಂತ, ನಮಗೂ ಅಷ್ಟೇ ಇದೆಲ್ಲ ಸಾಧ್ಯವಾ ಅಂತ ಅನಿಸುತ್ತೆ. ನಿಧಾನವಾಗಿ ಸಣ್ಣ ಸಣ್ಣ ರೀತಿಯಲ್ಲಿ ನಾವು ಸಮಯವನ್ನು ಪರಿಪಾಲನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಎಲ್ರಿಗೂ ಸಾಧ್ಯವಾಗುತ್ತೆ. ಈ ರೀತಿ ನಾವು ಸಾಧ್ಯವಾಗಿಸಿಕೊಂಡು ಈ ಉದಾಹರಣೆಗಳನ್ನು ಮಕ್ಕಳಿಗೆ ಹೇಳಿದಾಗ ಅವರಲ್ಲಿ ಕೂಡ ಸಮಯ ಪರಿಪಾಲನೆಯ ಈ ರೀತಿ ನೀತಿಗಳು ಬೆಳೆದು ಬರುತ್ತೆ. ಅದು ನಮ್ಮ ಮುಂದಿನ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುತ್ತೆ. ಇನ್ನೊಂದು ದಿವಸ ಯಾರು ಆದರೂ ಸರಿ ತಡವಾಗಿ ಬಂದಾಗ ಓ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಬಾರ್ದು. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಪಕ್ಕಾ ಟೈಮ್, ಕರೆಕ್ಟ್ ಟೈಮಿಗೆ ಬರ್ತಾರ್ರಿ ಅಂತ ಹೇಳುವಂಥ ದಿನ ಬರಬೇಕು. ಆ ದಿನವನ್ನು ತರೋದಿದೆಯಲ್ಲ, ಅದು ನಮ್ಮ ನಿಮ್ಮ ಕೈಯಲ್ಲಿದೆ. ಅಂಥ ದಿನವನ್ನು ನಾವು ತರೋಣ ಅಂತ ಹೇಳಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.